ವೀಕ್ಷಕರೇ, ಆತ್ಮೀಯರೇ, ನಮಸ್ಕಾರ. ನಾನು ಡಾಕ್ಟರ್ ದೇವರಾಜ್ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆ ಮುಖ್ಯಸ್ಥ. ಇವತ್ತಿನ ಸಬ್ಜೆಕ್ಟ್ ಏನಪ್ಪ ಅಂತಂದರೆ, ಮಹೇಶ್ ನ್ಯಾಚುರಲ್ ಫಾರ್ಮರ್. ಈ ಒಬ್ಬ ರೈತ ತನ್ನ 5 ಎಕರೆಗೂ ಹೆಚ್ಚು ವಿಸ್ತೀರ್ಣವಾದಂಥ ಕೃಷಿ ಭೂಮಿಯಲ್ಲಿ ಸಾಕಷ್ಟು ವರ್ಷಗಳಿಂದ ಅಂಥ ಒಂದು ಡ್ರೈ ಭೂಮಿಯನ್ನು ಇವತ್ತು ಹಸಿರು ಮಾಡಿ ಭೂಮಿಯ ಫಲವತ್ತತೆ ಎಷ್ಟು ಚೆನ್ನಾಗಿದೆ ಅಂತಂದರೆ, ನೀವು ಬೀಜವನ್ನು ತುಂಬ ಬಿಸಾಡಿದ್ರೆ ಸಾಕು ಬರುವಷ್ಟು ಫಲವತ್ತಾಗಿರುವಂಥ ಕೆಲಸ ಮಾಡಿದ್ದಾರೆ. ಇದು ಗುಬ್ಬಿ ತಾಲೂಕಿನಲ್ಲಿ ಬರುವಂಥದ್ದು. ಈ ಗ್ರಾಮದಲ್ಲಿ ಮಹೇಶನ್ ಅವರು ರೈತರು, ಅಕ್ಕಪಕ್ಕದ ರೈತರು ಇವತ್ತು ಸಹ ಅಡಿಕೆ ಕೆಮಿಕಲ್ ಫಾರ್ಮಿಂಗ್ ಎಲ್ಲರೂ ಮಾಡ್ತಿದ್ದಾರೆ. ಆದರೆ ಈ ರೈತ ಮಾತ್ರ ಪಾಳೇಕರವರ ಶಿಷ್ಯರು, ಪಾಳೇಕರ ಅನುಯಾಯಿಗಳು, ಪಾಳೇಕರ ಫಾಲೋವರು. ಈ ಮಹೇಶ್ ಅವರು ಮಾಡಿರುವಂಥ ಕೃಷಿ ಭೂಮಿ ನಾನೆಲ್ಲ ಇವತ್ತೆಲ್ಲ ಓಡಾಡಿ ನೋಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಮಾಡಿದೆ ಅಂತಂದರೆ, ಜೀವ ವೈವಿಧ್ಯತೆ ಇದೆ. ಸಣ್ಣ ಒಂದು ಮಣ್ಣಿನ ಮನೆ ಕಟ್ಕೊಂಡಿದ್ದಾರೆ, ಮತ್ತು ಜಪಾನ್ ಮಾದರಿಯ ಒಂದು ಫಾರೆಸ್ಟ್ ಮಾಡಿದ್ದಾರೆ. ಇಡೀ ತೋಟವೇ ಟೆಂಪ್ರೇಚರ್ ಎಷ್ಟಿದೆ ಅಂತಂದರೆ, ಇಂಥ ಬಿರು ಬಿಸಿಲಲ್ಲಿ ಬರೋಂಥ ಜನರಿಗೆ ಏಕದಮ್ 4-5 ಡಿಗ್ರಿ ಟೆಂಪ್ರೇಚರ್ ಕಡಿಮೆ ಆಗ್ತದೆ. ಹಂಗಾಗಿ ನ್ಯಾಚುರಲ್ ಫಾರ್ಮಿಂಗ್ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳೋಕ್ಕಿಂತಲೂ ಮಹೇಶ್ರವರ ತೋಟ ತೋರಿಸ್ತಾ ಹೋಗ್ತೀನಿ, ನೀವು ಈ ವಿಡಿಯೋನ ನೋಡ್ತಾ ಹೋಗಿ. ವರ್ಷದಲ್ಲಿ ಆ ಕಡೆ ಬೋರ್ ಇತ್ತು. ಆಮೇಲೆ ನಂತರ ಈಗ 2-3 ವರ್ಷದಲ್ಲಿ ಅಂತರ್ಜಲ ಎಲ್ಲ ಕೆಳಕ್ಕೆ ಹೋಗಿ ನೀರು ಕಡಿಮೆ ಆಗ್ತಾ ಬಂತು. ಅದರಲ್ಲಿ ಇದು ಇನ್ನೊಂದು ಬೋರ್ ಹಾಕ್ಸ್ತೀವಿ. ಆವಾಗ ಸ್ವಲ್ಪ ನೀರು ಚೆನ್ನಾಗಿ ಬಂತು ಸರ್. ಟಾಪಲ್ಲಿ 780 ಅಡಿ ಸಿಕ್ತು, ಆಳದಲ್ಲಿ ಸಿಕ್ತು. ಆಳದಲ್ಲಿ ಸಿಕ್ತು, ತುಂಬ ಆಳದಲ್ಲಿ ಸಿಕ್ತು. ಮೊದಲು ಬಂದು ಸ್ವಲ್ಪ ಸಮಯ ಕಡಿಮೆ ಆಗಿದೆ, ಬೇಸಿಗೆ. ಹಾಂ, ಬೇಸಿಗೆನಲ್ಲಿ ಕಡಿಮೆ ಆಗಿತ್ತು. ಆದರೆ ನನಗೆ ಈ ವಾತಾವರಣದಲ್ಲಿ ತೋಟ ಮಾಡಿರೋದ್ರಿಂದ ಅತಿ ಕಡಿಮೆ ನೀರು, ಬೇರೆಯವ್ರದ್ದೆಲ್ಲ ತೋಟ ತುಂಬ ಒಣಗ್ತಾ ಇತ್ತು, ಆದರೆ ಈ ಥರ ನಮ್ಮದು ತೋಟ ಒಣಗಲಿಲ್ಲ. ಆದರೆ ಎಲ್ಲ ಮುಚ್ಚಿಗೆ, ಜೀವಂತ ಮುಚ್ಚಿಗೆ, ಸುಭಾಷ್ ಪಾಳೇಕರ್ ಮೆಥಡಲ್ಲಿ ಈ ತೋಟ ಎಲ್ಲ ಮಾಡಿದ್ದಕ್ಕೆ ಈ ಥರ ನಮಗೆ ಉಳಿತಾ ಬಂತು. ಈಗ ನಿಮ್ಮ ಈಗ 4.5 ಎಕರೆ ಇಲ್ಲಿ ನೀವೇನು ನೈಸರ್ಗಿಕ ಕೃಷಿ ಮಾಡಿದ್ರಲ್ವ, ಈ 4.5 ಎಕರೆ ಕೃಷಿಯ ಒಂದು ಸ್ವಲ್ಪ ಮಾಹಿತಿಯನ್ನು ಹೇಳ್ತೀರಾ? ಸ್ವಲ್ಪ ಯಾವ ಥರ ಏನು ನಿಮ್ಮದು? ಇಲ್ಲಿ ಸುಭಾಷ್ ಪಾಲಕರ್ದು 5 ಲೇಯರ್ ಅಂತ ಬರುತ್ತೆ. 5 ಲೇಯರ್ ಅಂದರೆ 5 ಲೇಯರ್ ಅಂದರೆ 5 ಗಿಡದ ಜಾತಿಗಳು ಬಹುಮಡಿ ಪದ್ಧತಿನಲ್ಲಿ ಬೆಳೆಸ್ತಕ್ಕಂಥ ಒಂದು ಪದ್ಧತಿ. 2 ಸಾಲು ತೆಂಗಿನ ಮಧ್ಯದಲ್ಲಿ 2 ಲೈನು ವಿ ಶೇಪಲ್ಲಿ ಟ್ರೆಂಚ್ ಮಾಡಿಕೊಂಡು ಅಲ್ಲಿ ತೆಂಗು ಮಧ್ಯದಲ್ಲಿ ಒಂದು ಹಣ್ಣಿನ ಗಿಡ ಕೂರಿಸ್ಕೊಂಡು 2 ಟ್ರೆಂಚ್ ವಿ ಶೇಪಲ್ಲಿ ಮಾಡಿಕೊಂಡು ಈ ಟ್ರೆಂಚ್ 10 ಅಡಿಗೆ ಒಂದೊಂದು ಬನಾನ ಬರುತ್ತೆ, ಬಾಳೆ ಬರುತ್ತೆ, ಅಡಿಕೆ ಬರುತ್ತೆ, ಮತ್ತು ಮಧ್ಯ ಒಂದು ಎರಡರ ಮಧ್ಯ ಒಂದು ಗ್ಲಿರಿಸಿಡಿಯಾ ಬರುತ್ತೆ, ಇನ್ನೆರಡರ ಮಧ್ಯ ಒಂದು ಕಾಫಿ ಅಥವಾ ಏಲಕ್ಕಿ ಬರುತ್ತೆ. ಇಷ್ಟನ್ನು ಕಾನ್ಸೆಪ್ಟಲ್ಲಿ ಬಳ್ಕೊಂಡು ಒಂದೇ ಬಳಕೆ ನೀರು, ಅದಕ್ಕೆ ಯಾವುದು ಸಪ್ರೇಟಾಗಿ ನೀರು, ಒಂದು ಕಡೆ ಮಾತ್ರ ನೀರು ಕೊಟ್ಕೊಂಡು ಇಷ್ಟು ಗಿಡಗಳನ್ನ ನಾವು ಬೆಳೆಸ್ಕೊಂಡು ಅದಕ್ಕೆ ಕಾಳು ಮೆಣಸು ಎಲ್ಲ ಹಾಕ್ಕೊಂಡು ನಾವು ಲೈವ್ ಮಲ್ಸಿಂಗ್ ಅಂತ ಕರಿತೀವಿ. ಜೀವಂತ ಮುಚ್ಚಿಗೆ ಮತ್ತು ದ್ವಿದಳ ಇದು ಏನು ದ್ವಿದಳ ಕಾಳುಗಳು ಮತ್ತು ಅಲ್ಲಿ ಅರಿಶಿನ ಬರುತ್ತೆ, ಗೆಡ್ಡೆ ಇದು ಅರಿಶಿನ ಬರುತ್ತೆ. ಆಮೇಲೆ ನಮಗೆ ಸಾರಜನಕ ಕೊಡ್ತಕ್ಕಂಥ ಗ್ಲಿರಿಸಿಡಿಯಾ ಇರುತ್ತೆ, ಮತ್ತು ದ್ವಿದಳ ಕಾಳುಗಳಿರುತ್ತೆ. ಆಮೇಲೆ ಲೈವ್ ಮಲ್ಸಿಂಗ್ ಅಂತ ಒಂದು ಫಿರೇರಿಯಾ ಅಂತೇಳಿ ಒಂದು ಗಿಡ ಇದೆ, ಅಲ್ಲಿ ನಮಗೆ ಒಂದು ಲೈವ್ ಮಲ್ಸಿಂಗಲ್ಲಿ ನೀರನ್ನು 50 ಭಾಗ ಕಡಿಮೆ ಭೂಮಿಗೆ ನಾವು ಕೊಟ್ಟರು ಅದು ಗಿಡಗಳು ಬದುಕ್ತವೆ. ಮತ್ತು ಕೋಟಿ ಕೋಟಿ ಸೂಕ್ಷ್ಮ ಜೀವಾಣುಗಳು ಜೀವಾಮೃತ ಅಂತ ಕೊಡ್ತೀವಿ ನಾವು ಸುಭಾಷ್ ಪಾಳೇಕರ್ ಮೆಥಡಲ್ಲಿ. ಜೀವಂತ ಮುಚ್ಚಿಗೆ ಕೊಟ್ಟಾಗ ಸೂಕ್ಷ್ಮ ಜೀವಾಣುಗಳು ಬೆಳವಣಿಗೆ ಆಗಿ ಅಲ್ಲಿ ನಮ್ಮ ದೇಶಿ ಎಳೆಗಳು ಸೃಷ್ಟಿಯಾಗಿ ಅಲ್ಲಿ ನಮ್ಮ ಅದರ ದೇಶಿ ಎರೆಹುಳನಲ್ಲಿ ಕೋಟಿ ಕೋಟಿ ಸೂಕ್ಷ್ಮ ಜೀವಾಣುಗಳು ಎಲ್ಲ ಭೂಮಿನ ಉತ್ಪತ್ತಿ ಆದಾಗ ಹ್ಯೂಮಸ್ ಅಂತ ಕ್ರಿಯೇಟ್ ಆಗುತ್ತೆ. ಆ ಹ್ಯೂಮಸ್ ಅಲ್ಲಿ ನಮಗೆ ಬೆಳೆ ಸಿಗ್ತಕ್ಕಂಥ ಎಲ್ಲ ಪೋಷಕಾಂಶಗಳು ನಮಗೆ ಅಲ್ಲಿ ದೊರೀತಾ ಬರ್ತಾ ಇರ್ತವೆ. ಹಾಗಾಗಿ ನಮಗೆ ನಿಸರ್ಗದಲ್ಲಿ ಏನು ಸಿಗುತ್ತೋ ಅದನ್ನ ತಗೊಂಡು ನಮ್ಮ ದೇಶಿ ಗೋವಿಂದ ನಾಟಿ ಹಸಿನಲ್ಲಿ ಜೀವಾಮೃತ ಅಂತ ಮಾಡಿಕೊಂಡು ಇದರಲ್ಲಿ ನಾವು ಜೀರೋ ಬಜೆಟ್ ಅಂತ ಮಾಡಿಕೊಂಡು ಸಾಕಷ್ಟು ನಮಗೆ ಅಭಿವೃದ್ಧಿ ಆಗ್ತಾ ಇದೆ, ಭೂಮಿ ಅಭಿವೃದ್ಧಿ ಆಗ್ತಾ ಇದೆ. ಈ ನಿಮ್ಮ 4 ಎಕರೆಗಳಲ್ಲಿ ಏನೇನು ವೈವಿಧ್ಯಮಯವಾದಂಥ ಗಿಡಗಳಿದೆ ನಮ್ಮಲ್ಲಿ? ಇದರಲ್ಲಿ ಮುಂಚೆ ನಾವು ಆ ಭಾಗದಿಂದ ಬಂದರೆ ಒಂದು ಮಿಯಾವಾಕಿ ಫಾರೆಸ್ಟ್ ಅಂತ ಮಾಡಿದ್ವಿ. ಅಂದರೆ
ಪ್ರಾಣಿ ಪಕ್ಷಿಗಳಿಗೆ ಒಂದು ಸ್ವಲ್ಪ ಮತ್ತೆ ನಮ್ಮ ವಾತಾವರಣ ತೋಟಕ್ಕೆ ವಾತಾವರಣ ತಂಪಾಗಲಿ ಅಂತ ಹೇಳಿ ನಮ್ಮ ಮೇವಾಕಿ ಫಾರೆಸ್ಟ್ ಒಂದು ಅದ್ಭುತವಾದ ಒಂದು ಕಾಡನ್ನು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಅದು ಆಕರ್ಷಣೆಯಲ್ಲಿ ಅದು ಬಂದು ಅಲ್ಲಿ ನಮಗೆ ನೋಡ್ಬೋದು. ಅಲ್ಲಿಂದ ಬಂದು ನಮಗೆ ಬಾಳೆ ಅಡಿಕೆ ಇದೆ ಮೇಜರ್, ಅದರಲ್ಲಿ ತೆಂಗಿದೆ, ತೆಂಗು ಅಡಿಕೆ ಬಾಳೆ ಮತ್ತೆ ಪಪ್ಪಾಯಗಳು ಹಾಕಿದೆ, ಮಾವಿನ ಗಿಡ ಇದೆ, ಮತ್ತೆ ಈ ಕಡೆ ಸೀಬೆ ಗಿಡ ಇದೆ, ಕೆಳಭಾಗದಲ್ಲಿ ಅಡಿಕೆ ಇದೆ, ಅಡಿಕೆ ಕಾಫಿ ಮತ್ತೆ ಅಲ್ಲಿ ಏಲಕ್ಕಿ ಈಗ ಪ್ರಾರಂಭ ಮಾಡಿದ್ವಿ, ಕಾಳು ಮೆಣಸು ಇವಾಗ ಹಾಕ್ತಾ ಇದ್ವಿ. ಜೊತೆನಲ್ಲಿ ನಮಗೆ ಮನೆ ಬಳಕೆಗೆ ಮತ್ತೆ ಒಂದ್ 10 ಕುಟುಂಬಕ್ಕೆ ನಾವು ಒಂದ್ 10 20 ಕುಟುಂಬಕ್ಕೆ ತರಕಾರಿಗಳನ್ನ ಬೆಳೆದು ಕೊಡ್ತೀವಿ. ಜೊತೆನಲ್ಲಿ ಇಲ್ಲಿ ಬರ್ತಕ್ಕಂತ ಕಾಲೇಜ್ ಮಕ್ಕಳು ಬರ್ತಾರೆ, ಈ ಮನೆ ತಾನೇ ಒಂದ್ ತಿಂಗಳಿಂದ ಕಾಲೇಜ್ ಮಕ್ಕಳು ಬಿ ಎಸ್ ಸಿ ಅಗ್ರಿ ಅವರು ಇಲ್ಲೇ ವಾಸ್ತವ ಹೂಡಿ ಒಂದ್ ತಿಂಗಳಿಂದ ಇವತ್ತು ಅವರು ಹೋಗಿದ್ದಾರೆ. ಅವರಿಗೆ ಇಲ್ಲಿ ಬರ್ತಕ್ಕಂತ ತರಕಾರಿಗಳು ಮತ್ತೆ ಪ್ರಾಣಿ ಪಕ್ಷಿಗಳ ಬಗ್ಗೆ ಮತ್ತೆ ಈ ನೈಸರ್ಗಿಕ ಕೃಷಿ ಬಗ್ಗೆ ಅವ್ರಿಗೆ ನಮ್ಮಲ್ಲಿ ಏನು ಅನುಭವ ಇದೆ ಅವ್ರಿಗೆ ನಾವು ಕಲಿಸ್ತಾ ಮತ್ತೆ ಬರತಕ್ಕಂಥ ಜನಗಳಿಗೂ ನಾವು ಈ ಥರ ಕೃಷಿ ಮಾಡಿ ಈ ಥರ ಪರಿಸರ ಉಳಿಸಿ ಈ ಥರ ಮತ್ತೆ ಪ್ರಾಣಿ ಪಕ್ಷಿಗಳಿಗೊಂದು ಸ್ವಲ್ಪ ಆಹಾರವಾಗಿ ಬಿಡಿ, ಅವಕ್ಕೊಂದು ಸ್ವಲ್ಪ ನೀರುಗಳು ನೀಡಿ, ಮತ್ತೆ ಗಿಡ ಮರಗಳನ್ನ ಬೆಳೆಯೋದಕ್ಕೆ ಬಿಡಿ, ಮತ್ತೆ ಇಲ್ಲಿ ಬರ್ತಕ್ಕಂಥ ಪ್ಲಾಸ್ಟಿಕ್ ಬೇಡ, ಈ ಥರ ಸಸ್ಟೈನಬಲ್ ಲಿವಿಂಗ್ ಯಾವ ಥರ ಮಾಡ್ಕೋಬಹುದು ನಾವು ಔಷಧಿಗಳಿಲ್ದಲೆ. ನಾವು ಇಷ್ಟು ಮನೇಲೂ ಇಷ್ಟು ವರ್ಷದಿಂದ ನಾವು ಮಾತ್ರೆ ಮತ್ತೆ ಇಂಜೆಕ್ಷನ್ ಆಗಲಿ ತಗೊಂಡಿಲ್ಲ, 15 ವರ್ಷಗಳಿಗೆ ನಮ್ದೇ ತರಕಾರಿ ಹಣ್ಣುಗಳು ತಿನ್ಕೊಂಡಿದ್ದೀವಿ. ಇದೆಲ್ಲ ನೈಸರ್ಗಿಕ ಚಿಕಿತ್ಸೆ ಅಂತ ನಮ್ಮ ಜೀವಿ ಶಾಸ್ತ್ರಿಗಳು ಅವ್ರ ಮಾರ್ಗದರ್ಶನದಿಂದ ನಾವು ಮಾಡಿಕೊಂಡು ಇಷ್ಟು ಜೀವನ ಮಾಡ್ತಾ ಇದ್ದೀವಿ. ಮತ್ತೆ ನಾನು ಕೇಳ್ಪಟ್ಟೆ ನಿಮ್ಮ ತೋಟದ ಮನೆಯಲ್ಲಿ ಮಣ್ಣಿನ ಮನೆಯಲ್ಲಿ ಒಂದು ವಿಶೇಷವಾದಂತ ಒಂದು ಒಂದು ಎಂಗೇಜ್ಮೆಂಟ್ ಆಯಿತು ಅಂತ ಕೇಳ್ಬೋದು, ಯಾವ ಥರ ಏನು ಅದ್ರ ಬಗ್ಗೆ? ಸುಮಾರು ಹಿಂಗೆ ನಮಗೆ ಸ್ನೇಹಿತರು ಬೆಂಗಳೂರಿನಲ್ಲಿ ಒಂದು ಭೂಮಿ ನೆಟ್ವರ್ಕ್ ಅಂತ ಇದೆ, ಅಲ್ಲಿ ಸಸ್ಟೈನಬಲ್ ಲಿವಿಂಗ್ ಬಗ್ಗೆ ಅಭ್ಯಾಸ ಮಾಡ್ತಿರ್ತಕ್ಕಂಥ ಸ್ಟೂಡೆಂಟ್ಗಳು ನಾವು ಇಲ್ಲೇ ಮದುವೆ ಮಾಡ್ಕೋಬೇಕು ಅಂತೇಳಿ ಅವ್ರ ತಂದೆ ತಾಯಿಗಳನ್ನ ಇಲ್ಲೇ ಕರೆಸ್ಕೊಂಡು ನಿಸರ್ಗದ ಮಧ್ಯೆ ನಾವು ಏನಾದರೂ ಒಂದು ಗಿಡ ನೆಟ್ಟು ನಾವು ಒಂದು ನಿಶ್ಚಿತಾರ್ಥ ಮಾಡ್ಕೋಬೇಕು ಅಂತೇಳಿ ಇಲ್ಲಿ ಬಂದು ನನಗೂ ಖುಷಿ ಆಯಿತು. ಒಂದು ಗಿಡ ನೆಟ್ಟು ಫೋಟೋ ಎಲ್ಲ ಇದೆ, ಗಿಡ ನೆಟ್ಟು ನಾವು ನಿಶ್ಚಿತಾರ್ಥ ಮಾಡಿ ನಮ್ಮ ದೇಶಿ ಸಂಸ್ಕೃತಿನಲ್ಲಿ ಏನು ಮಾಡ್ಬೋದು, ನಮ್ಮ ಹಳ್ಳಿನಲ್ಲಿ ಏನು ಮಾಡ್ತಾ ಇದ್ದಾರೆ ಆ ಶಾಸ್ತ್ರಗಳನ್ನೆಲ್ಲ ಅವರಿಗೆ ಹೇಳ್ಕೊಟ್ಟು ಅದನ್ನು ಮಾಡಿಸಿ ಗಿಡ ನೆಟ್ಟು ನಮ್ಮ ನಿಸರ್ಗದ ಊಟ ಆಮೇಲೆ ನೈಸರ್ಗಿಕ ಊಟ ಅವರಿಗೆ ಉಣಬಡಿಸಿ ಅವರಿಗೆ ತುಂಬಾ ಖುಷಿ ಪಟ್ರು. ಅದು ಮದುವೆ ಹರಿದ್ವಾರದಲ್ಲೂ ಸಸ್ಟೈನಬಲ್ ಹುಡುಗಂದ ಗುಜರಾತ್ ಹುಡುಗಿ ತಮಿಳ್ನಾಡಿನ ಅವ್ರ ತಂದೆ ತಾಯಿ ಖುಷಿ ಪಟ್ಟು ಇಲ್ಲೇ ಮದುವೆ ಮಾಡ್ಕೋಬೇಕು. ಮದುವೆ ಮಾಡಿದ್ರೆ ಮದುವೆ ಅಲ್ಲಿ ಹರಿದ್ವಾರ ನಿಶ್ಚಿತಾರ್ಥ ಮಾತ್ರ ತುಂಬಾ ಸರಳತೆ. ಇಲ್ಲಿ ಒಂದು 3 ಜನ ಮಹಿಳೆಯರನ್ನ ಕರೆದು ಅವ್ರ ಜೊತೆಗೆ ಅವರು ಇಲ್ಲೆಲ್ಲ ಶಾಸ್ತ್ರಗಳು ಮಾಡಿ ಅವ್ರ ಕಡೆ ಶಾಸ್ತ್ರನು ಮಾಡಿದ್ರು, ನಮ್ಮ ಹಳ್ಳಿನಲ್ಲಿ ದೇಶಿ ನಮ್ಮ ಶಾಸ್ತ್ರಗಳನ್ನೆಲ್ಲ ನೆರವೇರಿಸಿ ಅವ್ರು ತುಂಬಾ ಖುಷಿ ಪಟ್ಟು ಇಲ್ಲಿ ಮಾಡ್ಕೊಂಡ್ರು. ಅದಲ್ದಲೆ ಶಾಲಾ ಮಕ್ಕಳು ನಮ್ಮ ಸುತ್ತಮುತ್ತ ಗ್ರಾಮದ ಶಾಲಾ ಮಕ್ಕಳನ್ನ ಒಂದ್ ದಿವಸ ನಮ್ಮ ಮನೆಯ ಮನೆಯಲ್ಲಿ ಕೂರಿಸಿ ಅವ್ರಿಗೆ ಇಲ್ಲಿ ನಾವು ಮಾಡಿರ್ತಕ್ಕಂಥ ಕೃಷಿ ಮತ್ತು ಪ್ರಾಣಿ ಪಕ್ಷಿಗಳು ವೀಕ್ಷಣೆ ಮಾಡಿ ಅವ್ರು ನಮ್ಮ ತೋಟದಲ್ಲೇ ಅವರಿಗೆ ನಿಸರ್ಗದ ಸಿಕ್ತಕ್ಕಂಥ ಊಟ ಹಾಕಿ ನಮ್ಮ ಮಿಲಿಟ್ಸ್ ಆಗ್ಬೋದು ಕಪ್ಪು ಬೆಲ್ಲದ್ದು ಸ್ವೀಟ್ ಆಗ್ಬೋದು ಮಾಡಿ ಅವ್ರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸಿ ಮತ್ತೆ ದೇಶಿ ಆಟಗಳು ನಮ್ಮಲ್ಲಿ ಏನಿದೆ ದೇಶಿ ಆಟಗಳು ಅಗ್ಗ ಜಗ್ಗಾಟ ಕಬಡ್ಡಿ ಆಟ ಇದೆಲ್ಲ ಆಡಿ ಮನರಂಜನೆ ಮಾಡಿ ಅವ್ರನ್ನ ಕಳಿಸ್ಕೊಟ್ರಿ. ನಮ್ಮ ಮಡಿಕೆಗಳಲ್ಲಿ ಅಡಿಗೆ ಮಾಡೋದು ಮತ್ತೆ ಮಡಿಕೆ ಮಾಡೋದು ಅದನ್ನು ಒಂದು ತರಬೇತಿ ಕೊಡ್ತಾ ಇದ್ದೀನಿ. ಖಂಡಿತ ಬಹಳಷ್ಟು ವಿಶೇಷವಾದದ್ದು. ಧನ್ಯವಾದಗಳು ಮೈಸೂರು ಅವರೇ. ಧನ್ಯವಾದ. ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನೆಲ್.